ಕರ್ನಾಟಕ ಟಿವಿಗೆ ಸ್ವಾಗತ ಆಯುರ್ವೇದದಲ್ಲಿ ಮಹತ್ವ ಪಡೆದ ಹಲವು ಎಲೆಗಳಲ್ಲಿ ಬೇವಿನ ಎಲೆ ಕೂಡ ಒಂದು ಹಲವರಿಗೆ ಬೇವಿನ ಎಲೆ ಹೆಸರು ತಗೊಂಡ್ರೇನೆ ವಾಕರ್ಗೆ ಬರುತ್ತೆ ಯಾಕಂದರೆ ಅದು ಕಹಿಯಾಗಿರುತ್ತೆ ಅಂತ ಆದರೆ ಬೇವಿನಲ್ಲಿರುವ ಆರೋಗ್ಯಕರ ಗುಣಗಳ ಬಗ್ಗೆ ನೀವು ತಿಳಿದುಕೊಂಡ್ರೆ ಇವತ್ತಿಂದಾನೇ ಬೇವು ಬಳಸೋಕೆ ಸ್ಟಾರ್ಟ್ ಮಾಡ್ತೀರಾ ಹಾಗಾದರೆ ಬೇವಿನ ಸೊಪ್ಪಿನ ಆರೋಗ್ಯಕಾರಿ ಗುಣಗಳು ಯಾವುದು ಈ ಸೊಪ್ಪನ್ನು ಬಳಸೋದ್ರಿಂದ ಆರೋಗ್ಯಕ್ಕಾಗುವ ಲಾಭಗಳೇನು ಅನ್ನೋ ಬಗ್ಗೆ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮೊದಲನೆಯದಾಗಿ ಇದು ನಿಮ್ಮ ತ್ವಚೆಗೆ ಬಹು ಉಪಯೋಗಿ ಇದನ್ನ ತ್ವಚೆಗೆ ಬಳಸುವುದರಿಂದ ಕಜ್ಜಿ ತುರಿಕೆ ಹೋಗಲಾಡಿಸುತ್ತೆ ನಿಮ್ಮ ತ್ವಜೆ ಸಾಫ್ಟ್ ಆಗಿ ನ್ಯಾಚುರಲ್ ಗ್ಲೋನಿಂದ ತುಂಬಿರುತ್ತೆ ಕೆಲವರು ತಮ್ಮ ಮುಖ ಸುಂದರವಾಗಿ ಕಾಣಲು ಕೇಸರಿ ಚಂದನದಿಂದ ಕೂಡಿದ ಸೋಪ್ ಕ್ರೀಮ್ ಫೇಸ್ ವಾಶ್ಗಳನ್ನೆಲ್ಲ ಬಳಕೆ ಮಾಡ್ತಾರೆ ಇದೆಲ್ಲ ಬಳಸೋದು ತಪ್ಪಲ್ಲ ಆದರೆ ಇದೆಲ್ಲದಕ್ಕಿಂತ ಉತ್ತಮ ಫಲಿತಾಂಶ ಕೊಡುವ ಅಂಶ ಅಂದರೆ ಅದು ಬೇವಿನ ಕ್ರೀಮ್ ಅಥವಾ ಫೇಸ್ ವಾಶ್ ಹೌದು ನೀವು ಬೇಕಾದರೆ ಅಂಶದಿಂದ ಕೂಡಿದ ಸೌಂದರ್ಯ ವರ್ಧಕವನ್ನು ಬಳಸಿ ನೋಡಿ ನಿಮ್ಮ ತ್ವಚೆ ಎಷ್ಟು ಚೆಂದ ಕಾಣಿಸುತ್ತೆ ಅಂತ ನೀವೇ ಪಡ್ತೀರಾ ಆದರೆ ಯಾವುದೇ ಸೌಂದರ್ಯವರ್ಧಕ ತೆಗೆದುಕೊಳ್ಳುವಾಗ ಅದರ ಎಕ್ಸ್ಪೈರಿ ಡೇಟ್ ನೋಡಿ ತೆಗೆದುಕೊಳ್ಳಿ ಮತ್ತು ಒಂದೆರಡು ದಿನ ಕೈಗೆ ಆ ಕ್ರೀಮ್ ಬಳಸಿ ನೋಡಿ ನಿಮಗೆ ಅಲರ್ಜಿ ಆಗದಿದ್ದಲ್ಲಿ ಅದನ್ನು ಮುಖಕ್ಕೆ ಅಪ್ಲೈ ಮಾಡಿ ಆದರೆ ಅಂಗಡಿಯಲ್ಲಿ ಸಿಗುವ ಸೌಂದರ್ಯವರ್ಧಕ ಬಳಸೋದಕ್ಕಿಂತ ಮನೆಯಲ್ಲೇ ತಯಾರಿಸಿ ಬಳಸೋದು ಒಳ್ಳೆಯದು ಇಂದಿನ ಯುವ ಪೀಳಿಗೆಯವರು ಕೆಲಸದಲ್ಲಿ ಬ್ಯುಸಿ ಇರುವ ಕಾರಣ ಇದನ್ನೆಲ್ಲ ಮಾಡಿಕೊಳ್ಳಲು ಸಮಯವಿಲ್ಲದಿರುವ ಕಾರಣ ಕ್ರೀಮ್ ಬಳಸುತ್ತಾರೆ ಹಾಗಾಗಿ ಈ ಮಾಹಿತಿಯನ್ನು ಕೊಟ್ಟಿದ್ದು ಕೂದಲು ಉದುರುವ ಸಮಸ್ಯೆ ಇದ್ದಲ್ಲಿ ಡ್ಯಾಂಡ್ರಫ್ ಸಮಸ್ಯೆ ಇದ್ದಲ್ಲಿ ಬೇವಿನ ಎಣ್ಣೆ ತಯಾರಿಸಿ ಕೂದಲಿಗೆ ಮಾಲಿಶ್ ಮಾಡಿ ಹರ್ಬಲ್ ಶ್ಯಾಂಪೂವಿನಿಂದ ಕೂದಲು ತೊಳೆದರೆ ಒಳ್ಳೆಯದು ಇನ್ನು ಮುಖದ ಮೇಲೆ ಗುಳ್ಳೆಗಳಾಗಿದ್ದಲ್ಲಿ ಬೇವಿನ ಎಲೆ ಮತ್ತು ಪುದ್ದಿನ ಎಲೆಯನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಪೇಸ್ಟ್ ಮಾಡಿ ಗುಳ್ಳೆಗಳಾಗಿದ್ದಲ್ಲಿ ಹಚ್ಚಿ ಇಪ್ಪತ್ತು ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡಿಕೊಳ್ಳಿ ಕೆಲ ದಿನಗಳಲ್ಲೇ ನಿಮ್ಮ ತ್ವಚೆಯ ಸಮಸ್ಯೆ ದೂರವಾಗುತ್ತೆ ಇನ್ನು ಬೇವಿನ ಎಲೆಯ ಇನ್ನೊಂದು ಉಪಯೋಗ ಅಂದರೆ ಶುಗರ್ ಕಂಟ್ರೋಲ್ನಲ್ಲಿಡಲು ಇದು ಸಹಾಯ ಮಾಡುತ್ತೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಐದು ಬೇವಿನ ಎಲೆಯನ್ನು ಚೆನ್ನಾಗಿ ಅಗಿದು ತಿನ್ನಬೇಕು ಆಗ ಶುಗರ್ ಕಂಟ್ರೋಲಿಗೆ ಬರುತ್ತೆ ಜ್ವರ ಶೀತ ನೆಗಡಿ ಇದ್ದಲ್ಲಿ ಬೇವಿನ ಎಲೆಯ ಕಷಾಯ ಸೇವಿಸುವುದು ಉತ್ತಮ ಇನ್ನು ಬೇವಿನ ಕಡ್ಡಿಯಿಂದ ಹಲ್ಲು ಉಜ್ಜಿದರೆ ಹುಳುಕು ಹಲ್ಲು ಇರೋದಿಲ್ಲ ನಿಮ್ಮ ಹಲ್ಲು ಆರೋಗ್ಯಕರವಾಗಿರುತ್ತೆ ಸ್ನಾನ ಮಾಡುವ ಮುನ್ನ ಬಿಸಿ ನೀರಿಗೆ ಕೆಲ ಬೇವಿನ ಎಲೆಗಳನ್ನು ಹಾಕಿಡಿ ಅರ್ಧ ಗಂಟೆಯ ಬಳಿಕ ಆ ನೀರಿನಿಂದಲೇ ಸ್ನಾನ ಮಾಡಿ ಇದರಿಂದ ನಿಮಗೆ ಕಜ್ಜಿ ತುರಿಕೆಗಳು ಬರೋದಿಲ್ಲ ಇನ್ನು ಮನೆಯಲ್ಲಿ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದರೆ ಆ ಕೋಣೆಯಲ್ಲಿ ಬೇವಿನ ಎಲೆಯನ್ನು ನೇತು ಹಾಕಿದರೆ ಸೊಳ್ಳೆಯ ಕಾಟ ತಪ್ಪುತ್ತೆ ಬೇವಿನ ಎಲೆಯನ್ನು ಪೇಸ್ಟ್ ಮಾಡಿ ಕಜ್ಜಿ ತುರಿಕೆ ಇದ್ದ ಜಾಗದಲ್ಲಿ ಹಚ್ಚಿದರೆ ಕಜ್ಜಿ ತುರಿಕೆ ಮಾಯವಾಗುತ್ತೆ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ